ಪ್ರದೀಪ್ ಈಶ್ವರ್ ವರ್ಸಸ್ ಸುಧಾಕರ್ ಅನ್ನುವಂತ ಚರ್ಚೆಗಳು ನಡೀತಿದೆ, ಏನ್ ಹೇಳ್ತೀರಿ? ದುಡ್ಡಿರೋರ್ಗೆ ದುಡ್ಡು ಕೊಡ್ತಾನೆ, ದುಡ್ಡಿಲ್ದವ್ರವ್ರಿಗೆ ಏನು ನೋಡಲ್ಲ, ಬರೋರ್ ಬಗ್ಗೆ ಏನು ನೋಡಲ್ಲ. ಕೆಲವು ಜನ ಓಟ್ ಹಾಕೋಕೆ ಹೋಗೋದಿಲ್ಲ, ಸುಧಾಕರ್ ಕಡೆ ಅವ್ರು ಪಟಾಕಿ ಹೆಣಿಸ್ಬಿಡ್ತಾರೆ, ನಾವ್ ಹೆಂಗೂ ಗೆದ್ಬಿಟ್ವಿ. ಅವ್ರ ಕೊಡುಗೆ ಶೂನ್ಯನೇ ಇಲ್ಲಿ, 108 ನಿಂತೋಗ್ಬಿಟ್ಟವೆ. ಅಮ್ಮ ಆಂಬುಲೆನ್ಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಹುಬ್ಳಿಯಲ್ಲಿ. ನಾವೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಂಚೇನಹಳ್ಳಿ ಗ್ರಾಮದ ಎಂಟ್ರಿನಲ್ಲಿದ್ದೀವಿ. ಎಂಟ್ರಿನಲ್ಲೇ ಒಂದು ಹಳ್ಳಿ ಮರ ಇದೆ, ಹಳ್ಳಿ ಕಟ್ಟೆನೂ ಇದೆ. ಸಾಕಷ್ಟು ಜನ ಬಿಸಿಲಿಗೆ ಕಬ್ಬಿನಲ್ಲಿ ಕುಡ್ಕೊಂಡು ಒಂದಷ್ಟು ರಾಜಕೀಯ ಚರ್ಚೆಗಳು ನಡೀತಾ ಇರುತ್ತೆ. ಸೊ ಬನ್ನಿ ಮಾತನಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ಏನು ಚರ್ಚೆಗಳಿದೆ ಇವಾಗ ಲೋಕಸಭಾ ಚುನಾವಣೆಗೆ 4 ನೀವೆಲ್ಲ ಮತದಾನ ಮಾಡಬೇಕು. ಒಂದ್ ಕಡೆ ನಿಮ್ಮ ಮಾಜಿ ಮಿನಿಸ್ಟರ್ ಸುಧಾಕರ್ ಅವರು, ಮತ್ತೊಂದ್ ಕಡೆಯಲ್ಲಿ ರಕ್ಷಾ ರಾಮ ಅವರಿಗೆ ಟಿಕೆಟ್ ಫೈನಲ್ ಅನ್ನುವಂತ ಮಾಹಿತಿ ಇದೆ. ಸೊ ಮತ್ತೊಂದ್ ಕಡೆ ಪ್ರದೀಪ್ ಈಶ್ವರ್ ವರ್ಸಸ್ ಸುಧಾಕರ್ ಅನ್ನುವಂತ ಚರ್ಚೆಗಳು ನಡೀತಿದೆ, ಏನ್ ಹೇಳ್ತೀರಿ? ರಕ್ಷಾ ರಾಮ ಕೊಟ್ರೆ ಒಳ್ಳೇದೇ, ಬಟ್ ಸುಧಾಕರ್ ಅವ್ನು ಒಳ್ಳೆಯವನೇ, ಆದ್ರೆ ಇದ್ದವ್ರಿಗೆ ಮಾತ್ರ ಕೊಡ್ತಾನೆ, ಇಲ್ದಿದ್ದವ್ರಿಗೆ ಹಂಗೆ ನೋಡ್ಕೊಂಡು ಹೋಗ್ತಾನೆ. ದುಡ್ಡಿರೋರ್ಗೆ ದುಡ್ಡು ಕೊಡ್ತಾನೆ, ದುಡ್ಡಿಲ್ದವ್ರವ್ರಿಗೆ ಏನು ನೋಡಲ್ಲ, ಬರೋರ್ ಬಗ್ಗೆ ಏನು ನೋಡಲ್ಲ. ದುಡ್ಡಿರೋರ್ಗೆ ಮಾತ್ರನೇ ಕಾಂಪ್ರಮೈಸ್ ಮಾಡ್ತಾನೆ, ದುಡ್ಡಿಲ್ದಿರೋರ್ಗೆ ಯಾರಿಗೂ ನೋಡಲ್ಲ, ಏನು ಮಾಡಲ್ಲ. ಅದಕ್ಕೆ ರಕ್ಷಾರಾಮಯ್ಯ ಕೊಟ್ರೇನು ಒಳ್ಳೇದು, ರಕ್ಷಾರಾಮಯ್ಯ ಒಳ್ಳೆಯವನೇ, ಒಳ್ಳೆ ಕೆಲಸಗಳು ಮಾಡ್ತಾನೆ, ಒಳ್ಳೆ ವಾಸವನ್ನು ಮಾಡ್ತಾನೆ ಅನ್ನೋದು ನಮ್ಗೆ ಆಸೆ. ಇದು ನೀವಿರೋಂತ ಏರಿಯಾ, ಪ್ರದೀಪ್ ಈಶ್ವರ್ ಅವರು MLA ಇಲ್ಲಿ. ಸೊ ಅವರಿಗೆ ಈಗ 9 ಆಗ್ತಾ ಬರ್ತಿದೆ, ಕೆಲಸಗಳೆಲ್ಲ ಮಾಡಿದಾರ, ಸ್ಪಂದಿಸ್ತಾರೆ? ಇನ್ನ ಮಾಡ್ಬೇಕು, ಮಾಡ್ತಾರೆ, ಇನ್ನ ಫಸ್ಟ್ ಹೊಸಬಲ್ವಾ, ಮಾಡ್ತಾರೆ, ಸ್ಪಂದಿಸ್ತಾರೆ, ಮಾಡ್ತಾರೆ. ಈ ಹಿಂದಿನ MLA ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಇವರು, ಮಾಡ್ತಾರೆ, ಇನ್ನ ನೋಡ್ಬೇಕಲ್ವಾ, ಇನ್ನ 8 9 ಪರವಾಗಿಲ್ಲ, ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅವರು ಸುಧಾಕರ್ ಅವರು ಹಂಗ್ ಮಾಡ್ತಾರೆ, ಇದ್ ಆ ತರ ಇಲ್ಲ, ಎಲ್ಲಾರ್ಗು ಮಾತಾಡಿಸ್ತಾರೆ, ಎಲ್ಲಾರ್ಗು ಇದ್ ಮಾಡ್ತಾರೆ. ಸಮಯ ಬೇಕು, ಇನ್ನ 8 ಆಗೈತಲ್ವಾ, ಇನ್ನ ಅವ್ರ ಮಾಡಕ್ ಟೈಮ್ ಆಯ್ತಲ್ವಾ. ಜನರಿಗೆ ಸಿಗುವಂತದ್ದು ಸಮಸ್ಯೆಗಳು ಏನಾದ್ರು ಕೂಡ ಕೇಳಂತದೆಲ್ಲ ಮಾಡ್ತಾರೆ 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 ಮಾಡ್ತಾರೆ. ಈ ಸಲ ಕಾಂಗ್ರೆಸ್ಗೆ ಸ್ವಲ್ಪ ಇಲ್ಲಿ ಒಲವಿದೆ, ಒಲವಿದೆ ರಾಮಯ್ಯ ಸಿಕ್ಕಿದ್ರೆ. ಒಲವಿದೆ. ಓಕೆ ಸರ್, ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ರಾಜಕೀಯದು ನಾವು ಮೊದ್ಲಿಂದ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ನಾವು ರಕ್ಷಾರಾಮಯ್ಯ ಅವ್ರು ಬಿಟ್ಟು ಬೇರೆ ಇವ್ರು ಯಾರನ್ನ ಕೊಟ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿ. ಆದಷ್ಟು ರಕ್ಷಾರಾಮಯ್ಯಂಗೆ ಕೊಡ್ಬೇಕು, ಬೇರೆಯವ್ರು ಕೊಟ್ರೆ ಕೆಲವು ಜನ ಓಟ್ ಹಾಕೋಕೆ ಹೋಗೋದಿಲ್ಲ. ರಕ್ಷಾರಾಮಯ್ಯ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದರಿಂದ ಅವ್ರಿಗೆ ಕೊಡ್ಬೇಕು. ಹೊಸಬ್ರವರು ಒಳ್ಳೆ ಚೆನ್ನಾಗಿದೆ ಅಂತಂದು ಎಲ್ಲ ಇದು ಮಾಡ್ತಾ ಇದಾರೆ. ಕಾಂಗ್ರೆಸ್ ಚೆನ್ನಾಗಿ ಸಪೋರ್ಟ್ ಇದೆ ಇಲ್ಲಿ, ರಕ್ಷಾರಾಮಯ್ಯ ಕೊಡೋದೇ ಒಳ್ಳೇದು ಅಂತ ಹೇಳ್ತೀನಿ. ನಿಮ್ಮ MLA ಹೊಸದಾಗಿ ಮಾಡಿದ್ರಿ ಯುವಕರನ್ನ, MP ಯುವಕರನ್ನೇ ಮಾಡ್ಬೇಕು ಹೊಸದಾಗಿ. ಅವರು ಇವರು ಇದಾರೆ, ಏನು ಸುಖ ಇಲ್ಲ. ಅವ್ರು ಕೊಟ್ರು ಈಗ ಅವರು ಇವರಂತ ಯಾರು ವೀರಪ್ಪ ಮೇಲೆ ಕೊಟ್ರು, ಇವರು ಸುಧಾಕರ್ ಕಡೆ ಅವ್ರು ಪಟಾಕಿ ಹೆಣಿಸ್ಬಿಡ್ತಾರೆ, ನಾವ್ ಹೆಂಗೂ ಗೆದ್ಬಿಟ್ವಿ, ವೀರಪ್ಪ ಮೇಲೆ ಕೆಲಸ ಮಾಡಲ್ಲ, ವೀರಪ್ಪ ಮೇಲೆ ಯಾರು ಹಾಕಲ್ಲ ಓಟು ಅಂತ ಹೇಳ್ಬಿಟ್ಟು ಪಟಾಕಿ ಹೆಣಿಸ್ಬಿಡ್ತಾರೆ ಅವರು ವೀರಪ್ಪ ಮೇಲೆ ಏನಾದ್ರು ಕೊಟ್ರೆ. ಅದಕ್ಕೆ ವೀರಪ್ಪ ಮೇಲೆ ಅಂತಂದ್ರೆ ಜನ ಆಗ್ಲೇ ಬೇಸ್ತಾ ಇದಾರೆ, ನಾವು ವೀರಪ್ಪ ಮೇಲೆ ಆದ್ರೆ ಮಾಡೋದಿಲ್ಲ, ರಕ್ಷಾರಾಮಯ್ಯ ಅವ್ರೆ ಮಾಡ್ತೀವಿ ನಾವು ಅಂತಂದು ಇದು ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾರೆ, ಒಳ್ಳೆ ಹುಡುಗ ಇದು ಹೆಂಗೆ ಇದು ವೀರಪ್ಪ ಮೇಲೆ ವಯಸ್ಸಾಗೋಗಿದೆ, ಏನು ಸುಖ ಇಲ್ಲ ಅಂತಂದು ಹೇಳ್ತಾ ಇದಾರೆ. ಸಾಕು ಮಾಡಿದಾರೆ, ದಂಡಿಗೆ ಮಾಡಿದಾರೆ ಅವರು, ಇನ್ ಬೇಡ ರಕ್ಷಾರಾಮಯ್ಯ ಕೊಡ್ಬೇಕಂತ ಎಲ್ಲ ಇದು ಮಾಡ್ತಾ ಇದಾರೆ. ನಿಮ್ಮ MLA ಇದು ಪ್ರದೀಪ್ ಈಶ್ವರ್ ಸೇರಿ, ಪ್ರದೀಪ್ ಈಶ್ವರ್ ಅವರು ಫಸ್ಟ್ MLA ಆಗಿದ ಮೊದಲು ಗೌಡಗೆರೆಗೆ ನಮ್ಮನೆಗೆ ಬಂದಿದ್ದು, ಬಂದು ನನ್ನ ಹತ್ರ ಟ್ಯಾಂಕ್ಸ್ ಕೊಟ್ಟು ನಮ್ಮನ್ನ ಮಾತಾಡ್ಬಿಟ್ಟೆ ಹೋಗಿದ್ದು ಫಸ್ಟ್ ಗೌಡಗೆರೆಗೆ ನಮ್ಮನೆಗೆ ಬಂದಿದ್ದು ಅವರು ಪ್ರದೀಪ್ ಈಶ್ವರ್ ಅವರು. ಕೈ ಚೆನ್ನಾಗಿ ಇದು ಮಾಡಿದ್ ಬಿಡಿ, ಒಳ್ಳೆ ಮಾಡ್ತಾ ಇದ್ದಾನೆ ಸರ್, ಅಯ್ಯೋ ಒಳ್ಳೆ ಕೆಲಸಗಳು ಮಾಡ್ತಾನೆ, ಒಳ್ಳೆ ಚೆನ್ನಾಗಿ ಹೆಂಗಿದು ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಇದ್ಬಿಟ್ಟು. ತಮ್ಮ ಒಪಿನಿಯನ್ ಏನ್ ಹೇಳ್ತೀರಿ ಸರ್? ನಮ್ಮ ಒಪಿನಿಯನ್ ರಕ್ಷಾರಾಮಯ್ಯ, ರಕ್ಷಾರಾಮಯ್ಯ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ ಈ ವೀರಪ್ಪ ಮೈಲಿ ಮತ್ತೆ ಈ NS ಶಿವಶಂಕರ್ ರೆಡ್ಡಿ ಅವರು, ಅವ್ರ ಕೊಡುಗೆ ಶೂನ್ಯನೇ ಇಲ್ಲಿ. 10 MP ಆಗಿದ್ರು ಯಾರು, ವೀರಪ್ಪ ಮೈಲಿ ಅವರು. ಒಂದು ದಿವಸ ಒಂದು ಮಂಚನಹಳ್ಳಿ ಹೋಬಳಿಯಲ್ಲಿ ಆಗ್ಲಿ, ಒಂದು ದಿವಸ ಒಂದು ಮೀಟಿಂಗ್ ಮಾಡಿದವರಲ್ಲ. ನಮ್ಮ ಶಿವಶಂಕರ್ ರೆಡ್ಡಿ ಅಣ್ಣ ಅವರು ಒಂದು ಸರಿ ಇಲ್ಲಿ MLA ಆದ್ರು, ಅವ್ರದ್ದು ಏನು ಕೊಡುಗೆ ಇಲ್ಲ ನಮ್ಗೆ. ಸುಮ್ನೆ ಹೇಳ್ಬೋದು ಅಷ್ಟೇ, ಅವ್ರ ಬೆಂಬಲಿಗರು ಅವ್ರಿಗೆ ಹೇಳ್ತಾರೆ, ಇವ್ರ ಬೆಂಬಲಿಗರು ಇವಳಿಗೆ ಇರ್ತಾರೆ. ನಾವ್ ಯಾರು ಬೆಂಬಲಿಗರು ಅಲ್ಲ, ನಾವ್ ಯಾರು ಬಣ್ಣದವರು ಅಲ್ಲ, ಏನು ಇಲ್ಲ. ನಮ್ಗೆ ರಕ್ಷಾರಾಮಯ್ಯ ಅವ್ರಿಗೆ ಕೊಟ್ರೆ ಯುವಕರು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಖಂಡಿತ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಗೆಲ್ಲಿಸ್ತೀವಿ. ಈಗ ಒಂದ್ಸಲಿ ಯುವಕರು ಪ್ರದೀಪ್ ಈಶ್ವರ್ ಕೊಟ್ರ, ನೀವು ಅವ್ರನ್ನ ಗೆಲ್ಸಿದೀರಿ. ಸೊ ನೀವೇನು ನಿರೀಕ್ಷೆ ಮಾಡಿ ಕೆಲ್ಸಿದ್ರಲ್ಲ, ಆ ಕೆಲಸಗಳು ಮಾಡ್ತಿದಾರ? 100% ಮಾಡ್ತಾ ಇದಾರೆ ಸರ್. ಏನ್ ಮಾಡಿ ಒಂದು ಎಕ್ಸಾಂಪಲ್? ಈಗ ಎಕ್ಸಾಂಪಲ್ ಅಂತಂದ್ರೆ ಇದು ಈ ರೋಡೇ ತಗೊಳ್ಳಿ,
ಈ ರೋಡೇ ತಗೊಳ್ಳಿ, ಯಾರ್ದೋ ಬೇರೆ ಅವ್ರದ್ದು ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಬಂದ್ ನಿಲ್ಸಾಕಿದ್ರು. ಒಂದ್ ಸ್ವಲ್ಪ ದಿವಸ ಮಾಡಿ ಅರ್ಧ ಕೆಲಸ ಮಾಡಿದ್ರೆ ಅದ್ ನಿಲ್ಸಾಕಿದ್ರು. ನಮ್ ಶಾಸಕರು ಎಲ್ಲಿಂದ ಎಲ್ಲಿಗೆ ಹೋಗ್ತಿರೋದು ಸರ್? ಇದು ತುಮಕೂರಿಂದ ಇದು ಯಾವ್ದು ಕೋಲಾರವರೆಗೂ ಇದೆ. ನಮ್ ಶಾಸಕರು ಆಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಮ್ ಗುದ್ಲಿ ಪೂಜೆ ಮಾಡಿದ್ವಿ, ನಾವು ಗಡರಿ ಹಿಡಿದ್ವಿ, ಆಮೇಲೆ ಇವ್ರನ್ನ. ಇವ್ರೇನು ಸರ್ ಮಾಡಿದ್ರು? ಇವ್ರು ಅದೇ ಕೆಲಸ ತಾನೇ ಮಾಡಿದ್ದು. ಅವ್ರು ತಗೊಂಬಂದಿದ್ದ ಹಣದ ಹಣ ಇವ್ರು ಮಾಡಿದ್ರು. ಇವಾಗ ನಮ್ ಶಾಸಕರು ಅದೇ ಮಾಡ್ತಾವ್ರಲ್ಲ, ಬಂದಿದ ತಕ್ಷಣ ರೋಡ್ ಆಗ್ತಾವ್ರೆ, ಇನ್ನ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ, ಅಭಿವೃದ್ಧಿ ಮಾಡ್ತಾ ಇದಾರೆ. 100% ನಮ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ 2 ಆಂಬುಲೆನ್ಸ್ ಇರ್ತವೆ. 108 ನಿಂತೋಗ್ಬಿಟ್ಟವೆ. ಅಮ್ಮ ಆಂಬುಲೆನ್ಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಹೋಬಳಿಯಲ್ಲಿ. ಏನ್ ನಿಮ್ MLA ಅವರು ತುಂಬಾ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ, ಕೈಯಿಂದ ಸರ್ಕಾರದಿಂದ ಖರ್ಚು ಮಾಡೋದು ಸಾಕು, ಕೈಯಿಂದ ಖರ್ಚು ಮಾಡ್ತಾರೆ ಅಂತ ಕೆಲವ್ರು ಮಾತಾಡ್ತಿದ್ರು, ನಿಜನ ಅದೆಲ್ಲ ಸರ್? ಅವರು ಸ್ವಂತ ದುಡ್ಡಲ್ಲೇ ಖರ್ಚು ಮಾಡೋದು. ಈ ಕೆಲವರು ಗೋರ್ಮೆಂಟ್ ಇಂದ ತಗೊಂಬರೋದು, ಇಲ್ಲಿ ಖರ್ಚು ಮಾಡಿ ನಾನ್ ಮಾಡಿದೆ ಅನ್ನೋದು ಆ ತರ ಇಲ್ಲ. ಅವರು ಅವ್ರ ಸ್ವಂತ ದುಡ್ಡು, ಅವ್ರ ದುಡಿಮೆಯಿಂದ ದುಡ್ಡಲ್ಲಿ ಮಾಡ್ತಾ ಇದಾರೆ. ಅಂತ MLA ನಮ್ಗೆ ಇನ್ನ ಒಂದು 20 ಆದ್ರೂ ಅವರೇ ಇರ್ಲಿ, ನಮ್ಗೆ ನಾವು ಗೆಲ್ಸ್ಕೊಂಡ್ಬರ್ತೀವಿ. ಈಗ ಪ್ರದೀಪ್ ಈಶ್ವರ್ ಅವರು ಈಗ ಮಾಡ್ತಿರುವಂತ ಕೆಲಸ, ಜನರವ್ರ ಮೇಲೆ ವಿಶ್ವಾಸ ಇಟ್ಟಿರುವಂಥದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ತುಂಬ ಅನುಕೂಲ ಆಗುತ್ತೆ ವಿನ್ ಆಗೋದಕ್ಕೆ, ಜೊತೆಗೆ ಸುಧಾಕರ್ಗೂ ಒಂದು ಫೈಟ್ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಹೌದು ಸರ್, ನಮ್ಮ ಶಾಸಕರಿಂದ ರಕ್ಷಾರಾಮಯ್ಯ ಕೊಟ್ಟರೆ ಸುಧಾಕರ್ಗೆ 100% ಎಫೆಕ್ಟ್ ಆಗುತ್ತೆ, ರಕ್ಷಾರಾಮಯ್ಯ ಗೆಲ್ತಾರೆ. ಅದೇ ಅವರು ಇವರು ಬೇರೆಯವರು ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಮತ್ತೆ 5 ಅವ್ರ ಕೈಗೆ ಕೊಟ್ಬಿಟ್ಟು ಸುಮ್ಮನೆ ಇರಬೇಕು. 5 ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದ್ದಾವೆ, 5 ಗ್ಯಾರಂಟಿಯಿಂದ ನಮ್ಮ ರಕ್ಷಾರಾಮಯ್ಯನು ಗೆಲ್ತಾರೆ, ನಮ್ಮ ಶಾಸಕರು ಚೆನ್ನಾಗಿರ್ತಾರೆ.